ಕೆಲಸ ಎಲ್ಲ ದೇವರ ದಯದಿಂದ ವರ್ಷ ಆಚರಣೆ ಒಳ್ಳೆದಿತ್ತು. ಏನಂದ್ರೆ ಒಂದು ಕೊರೋನಾ ಬಂದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ, ಒಂದು 3 ವರ್ಷ ಈಗೇ ಆಯ್ತು. ಮತ್ತೆ ಒಂದು 16 ವರ್ಷ ತಿಂಗಳಲ್ಲಿ ಅವರು ಕೆಲಸವನ್ನು ಫಿನಿಶ್ ಮಾಡಿಕೊಡ್ತಾರೆ. ಎಲ್ಲರಿಗೆ ಖುಷಿ, ಎಲ್ಲ ಜಾತಿಯವರಿಗೆ ಖುಷಿ. ಇಲ್ಲಿ ಬದ್ಧ ಸ್ಥಾನ ಅಂತ ಉಂಟು, ಒಂದು ಕೆಳಗೆ ಅವರಿಗೆ ಸಹ ತುಂಬ ಖುಷಿ. ಅವರ ಜಾತ್ರೆಗೆ ನಾವೆಲ್ಲ ಹೋಗ್ತೇವೆ, ನಮ್ಮ ಇದಕ್ಕೆ ಅವ್ರು ಬರ್ತಾರೆ. ಸುರಗಿರಿ ದೇವಸ್ಥಾನ, ಚರ್ಚಿ, ಮತ್ತು ಇಲ್ಲಿ ತುಂಬ ದೇವಸ್ಥಾನ ಉಂಟು. ಎಲ್ಲರೂ ಇಲ್ಲಿಗೆ ಬಂದು ನಮ್ಮ ಇದರಲ್ಲಿ ಎಲ್ಲ ಅವ್ರು ಬರ್ತಾರೆ, ನಾವು ಅಲ್ಲಿಗೆ ಬರ್ತೇವೆ. ಎಲ್ಲ ಒಂದು ಒಟ್ಟಿಗೆ ಇರೋದು, ನಾವು ಸಹಾಯ ಸಹ ಬರ್ತಾರೆ. ನಾವು ಗಲಾಟೆ ಇದರಲ್ಲಿ ನಾವು ಹೋಗೋದಿಲ್ಲ. ನಾವು ಗಲಾಟೆ ಈ ಪಕ್ಷಿಕರಲ್ಲಿ ಇಷ್ಟು ತನಕ ಏನು ಆಗಲಿಲ್ಲ. ಇಷ್ಟು ತನಕ ಪಕ್ಷಿಕರೆಯಲ್ಲಿ ಒಂದು ಗಲಾಟೆ ಯಾವುದು ಹಿಂದೂ ಮುಸ್ಲಿಂ ಆಗಲಿ ಯಾರು ಮಾಡುವುದಿಲ್ಲ. ಮಾಡಿದರೆ ಎಲ್ಲ ಒಟ್ಟಿಗೆ ಸೇರಿ ನಾವು ಇದು ಅದಕ್ಕೆ ಪ್ರತಿವಾದ ಮಾಡ್ತೇವೆ. ಯಾರು ಇಲ್ಲಿಗೆ ಯಾರು ಬರಲಿಲ್ಲ ಇಷ್ಟು ತನಕ, ಇಲ್ಲಿ ಆ ಇದೇ ಭಾವನೆ ಇಲ್ಲ ಹಿಂದೂ ಮುಸ್ಲಿಂ. ಮತ್ತೆ ಗಲಾಟೆ ಮಾಡೋವರಿಗೆ ನಾವು ಏನು ಮಾಡಲಿಕ್ಕೆ ಆಗಲ್ಲ, ಅವರು ಅಭ್ಯಾಸವೇ ಅದು ಸರಿಯಲ್ಲ. ಅದು ಇದೇ ಅದು, ನಾವು ಗಲಾಟೆ ಹೋಗಿ ನಾವು ಯಾಕೆ ಸುಮ್ಮನೆ ಇದೆಲ್ಲ ಜಗಳ ಮಾಡಿದ್ರು? ಒಂದೇ ತಾಯಿಯ ಮಕ್ಕಳಾಗಿ ನಾವು ಇಲ್ಲಿದ್ದೇವೆ ದೇವರ ದಯದಿಂದ. ಇನ್ನೂ ಅದೇ ಎಲ್ಲ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಅವರು ನಮ್ಮನ್ನು ಕರೀತಾರೆ, ಅವರನ್ನು ನಾವು ಕರಿತೇವೆ. ಹರೀಶಾಚಾರ್ಯವರನ್ನು ಕೆಲಸ ನೋಡಿ ನಾವು ಕರೆದದ್ದು. ಅಲ್ಲಿ ಮಧುರಲ್ಲಿ ಅವರು ಫಸ್ಟ್ ಟೈಮ್ ಒಂದು ಮಸೀದಿ ಮಾಡಿದ್ರು, ಅದನ್ನು ನೋಡಿ ನಮಗೆ ಖುಷಿಯಾಯಿತು. ಖುಷಿಯಾಗಿ ಅವರನ್ನು ಹೋಗಿ ಅಲ್ಲಿ ಒಂದು 2-3 ಸರಿ ನಾವು ಹೋಗ್ತೇವೆ. ವಾಪಸ್ ಬಂದು ಅವರು ಸಿಕ್ಕಲಿಲ್ಲ ನಮಗೆ. ಅವರು ಅಲ್ಲಿ ದೇವರದಿಂದ ಸಿಕ್ಕಿದ್ರು, ಮತ್ತೆ ಇಲ್ಲಿಗೆ ಬಂದರು. ಮತ್ತೊಂದು 11-13 ಜನ ಡೈಲಿ ಕೆಲಸ ಮಾಡಿ ಎಲ್ಲರಿಗೆ ಖುಷಿಯಾಗಿದೆ. ಎಲ್ಲರಿಗೆ ಖುಷಿಯಾಗಿದೆ. ಇಂಡಿಯಾ ಮುಕ್ತಿ ಅಂದ್ರೆ ಎಪಿ ಉಸ್ತಾದ್ ಅಬೂಬಕರ್ ಮುಸ್ಲಿಯ ಅವರು ಸಹ ಬಂದರು ಇಲ್ಲಿಗೆ ಲಾಸ್ಟ್ಗೆ ಓಪನಿಂಗ್. ಅವರು ಬಂದು ಅವರಿಗೆ ಹರೀಶಾಚಾರ್ಯವರನ್ನು ಕರೆದಿದ್ರು, ನೀವು ನಮ್ಮವರಿಗೆ ಬಂದು ಇದೇ ತರ ಒಂದು ಇದು ಮಾಡಬೇಕು. ಅದರಂತೆ ಮಧ್ಯಾಹ್ನ ಅಂತ ಒಂದು ಉಂಟು ನಮ್ಮ ಇದರಲ್ಲಿ, ಅದು ರಾತ್ರಿಗೆ 7 ಗಂಟೆಯಿಂದ ಒಂದು 10 ಗಂಟೆ ತನಕ ಇರ್ತದೆ. ಅವರು ಸಹ ಹರೀಶಾಚಾರ್ಯವರು ನಮ್ಮ ಅಲ್ಲಿಗೆ ಬಂದು ಇದೇ ತರ ಮಾಡಬೇಕಂತ ಹರೀಶಾಚಾರ್ಯ ಹೇಳಿದ್ರು. ಎಲ್ಲ ಖರ್ಚು ನಾವು ಇನ್ನ ನೋಡ್ತೀವಿ ಅಂತ ಅವರು ಹೇಳಿದ್ರು. ಅವ್ರು ಓಕೆ ಅಂತ ಹೇಳಿದ್ರು. ನಮ್ಮ ಮಸೀದಿ ವೈಸ್ ಪ್ರೆಸಿಡೆಂಟ್ ಮೈದಿನ್ ಮೈದಿನ್ ತೌಫಿಕ್ ಮೈದಿನ್ ತೌಫಿಕ್. ನಾವೊಂದು 8-10 ಜನ ಇಲ್ಲಿ ಕೆಲಸ ಮಾಡಿದ್ದೆ, ಅಂದರೆ ಒಂದು 14 ತಿಂಗಳು ಇಲ್ಲಿ ಕೆಲಸ ಎಲ್ಲ ಇದ್ದು. ಅಂದರೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ, ಮತ್ತು ಸ್ವಲ್ಪ ಇಲ್ಲಿಯದ್ದೇ ನಮ್ಮದು ಹೆಚ್ಚಾಗಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ. ಅಂದರೆ ನಾವು ಮಜೂರಲ್ಲಿ ಎಲ್ಲ ಮಸೀದಿಯದ್ದು ಕೆಲಸ ಮಾಡಿ ನಮ್ಗೆ ಸ್ವಲ್ಪ ಅನುಭವ ಇತ್ತು. ಅಂದರೆ ಇಲ್ಲಿಯದ್ದು ಕೂಡ ಇಲ್ಲಿ ಕರೆಯುವಾಗ ನಾವು ಒಂದು ಸಂತೋಷದಿಂದ ಒಪ್ಪಿಕೊಂಡಿದ್ದೇವೆ ಕೆಲಸಗಾರ. ಸಮಸ್ಯೆ ಅಂದರೆ ಇಲ್ಲಿ ಕೊರೋನಾದ್ದು ನಮಗೆ ದೊಡ್ಡ ಸಮಸ್ಯೆ ಆಯಿತು 2 ವರ್ಷ. ಮತ್ತು ಅದರಲ್ಲಿ ಅಂದರೆ ನಮಗೆ ಕೊರೋನಾದಿಂದಲೇ ತುಂಬ ಎಲ್ಲ ಸ್ವಲ್ಪ ಕಷ್ಟ ಆಗಿತ್ತು. ನಿಮ್ಮ ಜೊತೆ ಕೆಲಸ ಮಾಡಿದವರೆಲ್ಲ ಹಿಂದೂಗಳೇ ಮತ್ತು ಬೇರೆ ಇಲ್ಲ? ಎಲ್ಲ ವಿಶ್ವಕರ್ಮ ಸಮುದಾಯದವರೆಲ್ಲ. ನಿಮ್ಮ ಗುರುಗಳು ಯಾರು? ನಿಮ್ಮ ಕೆಲಸ ನಮಗೆ ಪ್ರಥಮವಾಗಿ ನಮ್ಮ ಅಣ್ಣ ದೊಡಪ್ಪನಮ್ಮ ಕೃಷ್ಣಾಚಾರ್ಯ ಅಂತ, ಮತ್ತೆ ನಾನು ಉಡುಪಿಯಲ್ಲಿ ಗಣಪತಿ ಆಚಾರ್ಯ ಅವರೊಟ್ಟಿಗೆ ಕೆಲಸ ಕಲಿತದ್ದು. ಇದೀಗ ಮೊನ್ನೆಯಿಂದ ಇದೆಲ್ಲ ಸುದ್ದಿ ಆಗ್ತಾ ಇದೆ, ಅದೆಲ್ಲ ಗೊತ್ತಾದ ನಂತರ ನಿಮ್ಗೆ ಯಾವ ರೀತಿ ರೆಸ್ಪಾನ್ಸ್? ಇಲ್ಲ, ನಾವು ಇಲ್ಲದ್ದು ಅಂದರೆ ಹಾಗೇನಿಲ್ಲ. ನಮ್ಮ ಅಂದರೆ ಈಗ ಒಂದು 2-3 ಕಡೆ ನಮಗೆ ಮಸೀದಿ ನಿರ್ಮಾಣಕ್ಕೆ ಎಲ್ಲ ಕರೆದಿದ್ದಾರೆ ಕೆಲಸಕ್ಕೆ, ಒಂದು ಸ್ವಲ್ಪ ಸಂತೋಷ. ಅಂದರೆ ಉಡುಪಿಯಲ್ಲಿ ಕರೆದಿದ್ದಾರೆ, ಮತ್ತು ಎ ಪಿ ಉಸ್ತಾದ್ರವರು, ಮತ್ತು ಕೇರಳದಲ್ಲಿ ಮದನಿಯಂ ಅನ್ನುವ ಗುರುಗಳು ಅವರು ಕೂಡ ಕೇರಳಕ್ಕೆ ಕರೆದಿದ್ದಾರೆ ಅಲ್ಲಿ ಅದು ಮಸೀದಿಯ ನಿರ್ಮಾಣ ಮಾಡಿಕೊಡ್ಬೇಕಂತ. ಅಂದರೆ ಅದು ರಂಜಾನ್ ಎಲ್ಲ ಇವರ ಹಬ್ಬ ಎಲ್ಲ ಮುಗಿದ ಮೇಲೆ ನೋಡಬೇಕು. ಟೋಟಲ್ 1.5 ಸ್ಕ್ವೇರ್ ಫೀಟ್ ಮುಟ್ಟಾವ್.
కలిపి చూపించాలి. Yeah.